ಕಡೆಗೆ ಗಂಧ ಪುಷ್ಪ ಬಿತ್ತು ಅಡಿಗೆ ಶಿವ ವೀರಾಗ್ರಣಿ ಇವ ಶೂರಾಗ್ರಣಿ ಇವ ನಮ್ಮ ಧಣಿ ಊರಿಗೂರೇ ಋಣಿ ನಮ್ಮ ಕಣ್ಣೀರ ತೊಳೆಯೋಕೆ ಬಂದ ಇವ ಕ್ಷೇತ್ರದ ಬದಲಾವಣೆಯ ಸಂಕೇತವಾಗಿ ಸುಧಾಕರ್ ಸಿಕ್ಕಿದ್ದಾರೆ. ಜನ ಏನು ಬದಲಾವಣೆ ಬಯಸಿದ್ರಲ್ಲ, ಆ ಬದಲಾವಣೆಯ ಸಂಕೇತವಾಗಿ ಸುಧಾಕರ್ ಸಿಕ್ಕಿದ್ದಾರೆ. ಈ ಕ್ಷೇತ್ರಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಇಂಥ ಒಳ್ಳೆ ಶಾಸಕರನ್ನ ನಮ್ಮ ಜನ ಮತ್ತೆ ಉಳಿಸ್ಕೊಳ್ಬೇಕು, ಮತ್ತೆ ಅವರಿಗೆ ಒತ್ತಾಸೆಯಾಗಿ ನಿಲ್ಲಬೇಕು. ಅವರನ್ನು ನೀವು ಉಳಿಸ್ಕೊಂಡ್ರೆ ಅವರು ನಿಮಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತಾರೆ. ಇದು ಅಂಬೇಡ್ಕರ್ ಜಯಂತಿ ದಿನ ನಿಡುಮಾಮಿಡಿ ಶ್ರೀಗಳು ಹೇಳಿದ ಮಾತು. ಡಾಕ್ಟರ್ ಸುಧಾಕರ್ ಅವರ ಅಭಿವೃದ್ಧಿ ಕೆಲಸಗಳು, ಜನಪರ ಕೆಲಸಗಳನ್ನ ನೋಡಿ ಚಿಕ್ಕಬಳ್ಳಾಪುರದ ಜನರ ಏಳಿಗೆಗಾಗಿಯೇ ಹುಟ್ಟಿ ಬಂದ ಮತ್ತೊಬ್ಬ ಅಂಬೇಡ್ಕರ್ ಅಂತ ಹೇಳಿದ್ರು. ಇದು ನಿಜ ಕೂಡ ಹೌದು. ಯಾಕಂದ್ರೆ ಅವತ್ತು ಎಲ್ಲ ದಲಿತರ ಧ್ವನಿಯಾಗಿದ್ದು ಅಂಬೇಡ್ಕರ್. ಇವತ್ತು ಎಲ್ಲರನ್ನು ಒಂದೇ ಎಂದು ನೋಡ್ತಾ ಎಲ್ಲರ ಏಳಿಗೆಗಾಗಿ ದುಡಿತಾ ಇರೋರು ಡಾಕ್ಟರ್ ಕೆ ಸುಧಾಕರ್. ರಾಷ್ಟ್ರ ಮಟ್ಟದ ಒಂದು ಅತ್ಯಂತ ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನ ನಮ್ಮ ಶಾಸಕರು ಮಾಡಿರೋದಕ್ಕೆ ಇಡೀ ಜನತೆಯ ಪರವಾಗಿ ನಾನು ಅವರನ್ನ ಅಭಿನಂದಿಸುತ್ತಾ ಆಭಾರಿಯಾಗಿದ್ದು ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಉನ್ನತವಾದಂತಹ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಇಲ್ಲ. ಕೀಳು ಜಾತಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಕೀಳಿರಮೆಯನ್ನು ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾವು ಮಾಡುವಂತಹ ಪರಿಶ್ರಮ, ನಾವು ಸಮಾಜಕ್ಕೆ ಕೊಡುವಂತಹ ಕೊಡುಗೆ, ಅದು ಶ್ರೇಷ್ಠತೆಯನ್ನು ಆಧಾರ ಮಾಡುತ್ತೆ ಹೊರತು ನಾವು ಹುಟ್ಟಿದ ಯಾವುದೇ ಜಾತಿಯಿಂದ ನಮಗೆ ಶ್ರೇಷ್ಠತೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡಿದ್ರೆ ಅರ್ಥ ಆಗ್ತದೆ. ದಲಿತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಬರೀ ಮಾತಾಡೋರನ್ನೇ ನೋಡಿದ್ರು ಜನ. ಆದ್ರೆ ಅಂಬೇಡ್ಕರ್ ಅವರನ್ನ ಈ ಹಿಂದೆ ಯಾರೊಬ್ಬರೂ ಕೂಡ ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ದಿರಲಿಲ್ಲ. ಆದ್ರೆ ಡಾಕ್ಟರ್ ಸುಧಾಕರ್ ಅವರು ಶಾಸಕರಾದ ನಂತರ ಅಂಬೇಡ್ಕರ್ ಅವರ 125ನೇ ಜಯಂತ್ಯೋತ್ಸವವನ್ನ ಇಡೀ ರಾಜ್ಯವೇ ಬೆರಗಾಗುವಂತೆ ಅದ್ಧೂರಿಯಾಗಿ ಆಚರಿಸಿದರು. ಸಮಾನತೆಯ ಕಡೆಗಿನ ನಮ್ಮದೂ ಒಂದು ಹೆಜ್ಜೆ ಅನ್ನುವಂಥ ಆಶಯ ಇಟ್ಕೊಂಡು ಈ ಟ್ರಸ್ಟು ಮೂಲಕ ಅವರೇನು ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದರು, ಅದಕ್ಕೆ ಒಂದು ಕಲಶಪ್ರಾಯ ಅನ್ನುವ ಹಾಗೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಅವರು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರ ಅಭಿನಂದನೆ ಸುಧಾಕರ್ ಅವರಿಗೆ ಮತ್ತು ಕೇಶವ ರೆಡ್ಡಿಯವರಿಗೆ ಸಲ್ಲಬೇಕು ಅಂತ ನಾನು ಭಾವಿಸ್ತೇನೆ. ಬಸವಣ್ಣ ಹೇಳಿದ್ದು ಸಮಾನತೆನೆ, ಅಂಬೇಡ್ಕರ್ ಸಂವಿಧಾನದಲ್ಲಿ ಉಲ್ಲೇಖಿಸಿದ್ದು ಸಮಾನತೆನೆ. ಆದ್ರೆ ಆ ಸಮಾನತೆಗೆ ಹೊಸ ಅರ್ಥ ಕಲ್ಪಿಸಿದ್ದು ಡಾಕ್ಟರ್ ಕೆ ಸುಧಾಕರ್. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ಸಾವಿರ ಭಾಷೆಗಳಿದ್ದಾವೆ, ಇಷ್ಟರ ಹೊರತಾಗಿಯೂ ಕೂಡ ದೇಶವ ಒಂದು ಚೌಕಟ್ಟಿನಲ್ಲಿ ನಡೀತಾ ಇದೆ ಅಂತಂದ್ರೆ, ಅದು ಸಾಧ್ಯ ಆಗಿದೆ ಅಂತಂದ್ರೆ ನಾವು ಪೂಜೆ ಮಾಡುವಂತಹ, ನಾವು ಓದುವಂತಹ ಭಗವದ್ಗೀತೆಯಿಂದ ಆಗಿಲ್ಲ, ಕುರಾನ್ನಿಂದ ಆಗಿಲ್ಲ, ಬೈಬಲ್ರಿಂದ ಆಗಿಲ್ಲ. ಇದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಸಂವಿಧಾನದಿಂದ ಆಗಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಅಂಬೇಡ್ಕರ್ ಒಂದು ಸಮುದಾಯದ ಸ್ವತ್ತಲ್ಲ,
ಅವರು ಈ ದೇಶಕ್ಕೆ ದೇವರು ಅಂತ ಹೇಳಿದ ಡಾಕ್ಟರ್ ಸುಧಾಕರ್ ಅಂಬೇಡ್ಕರ್ ಜಯಂತಿ ದಿನ 5,000 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಜೊತೆ ಮ್ಯಾರಥಾನ್ ಮಾಡಿದ್ರು. ವಿವಿಧ ಕ್ಷೇತ್ರದ 125 ಹೆಚ್ಚು ಗಣ್ಯರನ್ನ ಗುರುತಿಸಿ ಸನ್ಮಾನಿಸಿದ್ರು. ಡಾಕ್ಟರ್ ಅಂಬೇಡ್ಕರ್ ಅವರು ಅಂತಂದರೆ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ನನಗನ್ಸುತ್ತೆ ಅವರ ಹೆಸರನ್ನು ಕೇಳಿದ್ರೇ ಒಂದು ಸಂಚಲನ ಅಂತ ನನಗೆ ಅನಿಸುತ್ತೆ. ಡಾಕ್ಟರ್ ಅಂಬೇಡ್ಕರ್ ಅವರಂತಂದರೆ ಹುಟ್ಟು ಹೋರಾಟಗಾರ ಅಂತ, ಒಬ್ಬ ದೊಡ್ಡ ಸ್ವಾಭಿಮಾನಿ ಅಂತ ಅನಿಸುತ್ತೆ, ಒಬ್ಬ ದೊಡ್ಡ ಜ್ಞಾನಿ ಅಂತ ಅನಿಸುತ್ತೆ. ಇವೆಲ್ಲ ಮಿಶ್ರಣ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವಸಂಸ್ಥೆಯು ಕೂಡ ಇವತ್ತು ಗೌರವ ಮಾಡಿದೆ. ಇದು ಇಡೀ ದೇಶದ, ನಮ್ಮ ದೇಶದ 125 ಜನರ ಒಂದು ಹೆಮ್ಮೆ ಮತ್ತು ಸಂತೋಷ ಅಂತ ನಾನಂತೂ ಅಭಿಪ್ರಾಯವನ್ನು ಪಡ್ತೇನೆ. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅತ್ಯಂತ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ನೆಮ್ಮದಿಯ ಬದುಕನ್ನು, ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿರವರನ್ನು ಈ ದೇಶದ ತಾಯಿ ಸ್ಥಾನದಲ್ಲಿ ನಾವು ನೋಡಬೇಕಾಗ್ತದೆ. ಅದೇ ರೀತಿ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಆತ್ಮಗೌರವದಿಂದ, ಸ್ವಾಭಿಮಾನದಿಂದ, ಸ್ವಾತಂತ್ರ್ಯದಿಂದ ಬದುಕನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಈ ದೇಶದ ತಂದೆ ಅಂತ ನಾವು ಹೇಳಬೇಕಾಗ್ತದೆ.